ಎರಡನೇ ಹಂತದ ಅನ್ಲಾಕ್ ನ ಮೊದಲನೇ ದಿನ ಕೆಎಸ್ಆರ್ಟಿಸಿ ಬಿಎಂಟಿಸಿ ಮೆಟ್ರೋ ಸೇರಿದಂತೆ ಎಲ್ಲವೂ ಕೂಡ ಸಂಚಾರ ಆರಂಭ ಆಗುತ್ತೆ ಅಂತ ಸರ್ಕಾರ ಹೇಳ್ತು. ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಜನರಿಗೆ ನಾವು ಸ್ಪಂದಿಸ್ತೀವಿ ಅಂತ ಸರ್ಕಾರ ಹೇಳ್ತು. ಆದರೆ ಇಲ್ಲಿ ಅವರು ಆಡಿದ್ದೇ ಒಂದು, ಇಲ್ಲಿ ಆಗ್ತಾ ಇರೋದು ಇನ್ನೊಂದು. ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಜನ ಬೆಳಗ್ಗಿನಿಂದಲೂ ಕಾಯ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅರುಣ ನೀಡ್ತಾರೆ. ಅರುಣ, ಸದ್ಯದ ಪರಿಸ್ಥಿತಿ ಹಾಗೆ ಇದೆಯಾ, ಏನಾದರೂ ಬದಲಾವಣೆ ಆಗ್ತಾ ಇದೆಯಾ? ಸಚಿವರು ಹೇಳಿದ್ರು ಏನೋ ಮಧ್ಯಾಹ್ನ ಮೇಲೆ ಸರಿ ಮಾಡ್ತಾರಂತೆ ಎಲ್ಲವನ್ನೂ. ಊರು ಕೊಳ್ಳೆ ಹೊಡೆದ ಮೇಲೆ ಬಾಗ್ಲು ಹಾಕಿದ್ರು ಎನ್ನುವಂತಹ ಒಂದು ಗಾದೆನೆ ಸಚಿವರ ಮಾತಿಗೂ ಕೂಡ ಅನ್ವಯಿಸುತ್ತೆ. ಯಾಕಂದ್ರೆ ಬೆಳಗ್ಗೆಯಿಂದಲೇ ಜನ ಪರದಾಡ್ತಾ ಇದ್ದಾರೆ. ಒಂದು ಬಸ್ಸಿಗಾಗಿ ಸುಮಾರು 100 ಜನ ಕೂಡ ಕ್ಯೂ ನಿಲ್ಲುವಂತಹ ದೃಶ್ಯಗಳಿದ್ದಾವೆ. ಮೊದಲೇ ಪ್ರಿಪರೇಷನ್ ಮಾಡೋದನ್ನ ಬಿಟ್ಟು ಮಧ್ಯಾಹ್ನದ ನಂತರದಲ್ಲಿ ಬಸ್ಗಳನ್ನ ಬಿಡ್ತೇವೆ ಎನ್ನುವಂತಹ ಉಡಾಫೆಯ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಒಂದು ಮಾತುಗಳನ್ನ ಬೆಳಗ್ಗೆಯಿಂದಲೂ ಕೂಡ ಸರ್ಕಾರಕ್ಕೆ ಹಿಡಿಶಾಪವನ್ನ ಕೂಡ ಜನ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಅದೇ ರೀತಿಯ ದೃಶ್ಯಗಳನ್ನ ಕೂಡ ಕಾಣ್ತಾ ಇದ್ದಾವೆ. ಇನ್ನೂ ಕೂಡ ಜನ ಕಾಯ್ತಾನೆ ಇದ್ದಾರೆ, ಬಸ್ ಬರ್ಲಿ, ಬರುತ್ತೆ ಇವಾಗ, ಬರುತ್ತೆ ಆಗ ಬರುತ್ತೆ ಎನ್ನುವಂತಹ ಸ್ಥಿತಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಇಲ್ಲಿ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾನೆ. ಅಮ್ಮ, ಮಧ್ಯಾಹ್ನದ ಮೇಲೆ ಬಸ್ ಬಿಡ್ತಾರಂತೆ, ಇವಾಗ ಹೆಂಗೆ ನಿಮ್ಗೆ ಗತಿ? ಮಧ್ಯಾಹ್ನ ಮೇಲೆ ಎಷ್ಟು ಗಂಟೆಗೆ ಬಂದರೆ? ನಾವು ಬಂದು 10 ಗಂಟೆ ಆಯಿತು. ಎಲ್ಲಿಗೆ ಹೋಗ್ಬೇಕಿತ್ತು? ಬಸ್ಸನ್ನು ಊರಿಗೆ ಹೋಗ್ಬೇಕು. ಬಸ್ಸಿಲ್ಲ, ನಾನು ಬರ್ತಿದ್ದ ಬಸ್ಸಿಲ್ಲ. ನಾವು ಹರಿಶ್ಚಂದ್ರ ಘಾಟ್ ಹತ್ರ 3/4 ಗಂಟೆ ವೇಟಿಂಗಲ್ಲಿದ್ವಿ. ಬರೋ ಬಸ್ಸಲ್ಲೆಲ್ಲ ಒಬ್ಬೊಬ್ಬರನ್ನೇ ಹತ್ಸೋದು ಅಂತ ಬಸ್ಗಳು ಹೋಗ್ತಾನೆ, ನಿಲ್ಲಿಸ್ತಾನೆ ಇಲ್ಲ. ಈಗ ಇಲ್ಲಿ ಬಂದಿದ್ದೀವಿ, ಶ್ರೀನಿವಾಸ ನಗರಕ್ಕೆ ಹೋಗ್ಬೇಕು, ಬ್ಯಾಂಕೋಲಲ್ಲಿ ಲಾಸ್ಟ್ ಸ್ಟಾಪ್ ಕಾಯ್ತಾ ಇದೀವಿ ಬಸ್ಗಳೆಲ್ಲ. ಇವಾಗ ಸಚಿವರು ಹೇಳ್ತಾರೆ ಮಧ್ಯಾಹ್ನ ಮೇಲೆ ಎಲ್ಲ ಬಸ್ಸಸ್ಗಳು ಸರಿ ಮಾಡ್ತೇವೆ ಅಂತ. ಅಷ್ಟವರೆಗೂ ಏನು ಮಾಡೋದು? ನಾವು ಏನು ಕಾಯ್ಕೊಂಡು ಕೂತಿರಕ್ಕಾಗತ್ತಾ ಇಲ್ಲಿ? ಅದು ಮೊದಲೇ ಹೇಳ್ಬೇಕಿತ್ತಲ್ವ ನಮಗೆ. ಈಗ ಸಡನ್ನಾಗಿ ಹೇಳಿದ್ರೆ ಹಿಂಗೆ ಮತ್ತೆ ನಾವು ವಾಪಸ್ ಹೋಗ ಬಸ್ಗಳು ಸಿಗ್ಬೇಕಲ್ಲ, ಮತ್ತೆ ಏನು ಮಾಡೋದು? ಅಮ್ಮ, ಏನು ಹೇಳ್ತೀರ? ನೆನೆ ನ್ಯೂಸಲ್ಲಿ ಹೇಳಿದ್ರು ಬಸ್ಸೆಲ್ಲ ರೆಡಿಯಾಗಿದೆ, ನಾವು ಹೋಗ್ಬೋದು, ಎಲ್ಲಾದರೂ ಹೋಗ್ಬೋದು ಅಂತ. ನೋಡ್ದು ಬಂದಿಲ್ಲ, ಏನು ಮಾಡೋಕ್ಕಾಗುತ್ತೆ? ಬಹುತೇಕ ಜನ ನಿನ್ನೆ ಒಂದು ಮಾಹಿತಿಯನ್ನು ನೀಡಿದ್ರು, ಈ ನಿಟ್ಟಿನಲ್ಲಿ ನಾವು ಇಲ್ಲಿಗೆ ಬಂದಿದ್ದೇವೆ, ಮಧ್ಯಾಹ್ನದವರೆಗೂ ಕಾಯಕ್ಕಾಗುತ್ತಾ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಬ್ಬರಿದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಮೇಡಮ್, ಇವಾಗ ಮಧ್ಯಾಹ್ನದವರೆಗೂ ಎಲ್ಲ ಬಸ್ಸಸ್ ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ, ಏನು ಹೇಳ್ತೀರಾ? ಮೇಡಮ್, ಅವ್ರು ನಮಗೆ ಫಸ್ಟೇ ಇನ್ಫಾರ್ಮ್ ಮಾಡಬೇಕಿತ್ತಲ್ವಾ? ಈ ಥರ ಮಧ್ಯಾಹ್ನ ಬಿಡ್ತೀವಿ ಅಂತಂದಿದ್ರೆ ನಾವಿಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರಲಿಲ್ಲ. 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾವುದೇ ಬಸ್ಸಸ್ ಇಲ್ಲ ನಮಗೆ. ಈಗ ಆಟೋನೇ ಹೋಗ್ಬೇಕಷ್ಟೆ. ಆಟೋದಲ್ಲೂ ತುಂಬ ದುಡ್ಡು ಕೇಳ್ತಾರೆ, ಮೀಟ್ರ್ ಹಾಕಲ್ಲ ಅಂತಾರೆ ಕೆಲವರು. ಈ ಥರ ಎಲ್ಲ ಇರುತ್ತೆ ಪ್ರಾಬ್ಲಮ್ ಅಲ್ಲ? ಎಷ್ಟು ಪ್ರಾಬ್ಲಮ್ ಆಗಿದೆ? ತುಂಬ ಬಸ್ಸಿಂದನೇ ಪ್ರಾಬ್ಲಮ್ ಆಗ್ತಾರೆ. ಇರುತ್ತೆ ಅಂತ ನಾವು ಬಂದು ಸುಮಾರು 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಸುಮಾರು 1 ಗಂಟೆಯಿಂದ 1/2 ಗಂಟೆಯಿಂದ ಕೂಡ ಕಾಯ್ತಾ ಇದ್ದಾವೆ, ಬಸ್ ಇಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಸರ್, ನೀವು ಎಲ್ಲಿಗೆ ಹೋಗ್ಬೇಕಿತ್ತು? ಗಾಡಿ ಇಲ್ಲ. ಸರ್, ನೀವು ಈಗ ಮಧ್ಯಾಹ್ನ ಮೇಲೆ ಎಲ್ಲ ಬಸ್ ಸರಿ ಆಗ್ತದೆ ಅಂದಿದ್ದಾರೆ. ಏನು ಅವರೇ ಅವರಿಗೆ ಗೊತ್ತಾಗ್ತದೆ, ಎಲ್ಲ ಅವ್ರದ್ದೇ. ಏನ್ ಮಾಡೋದು? ಬಂದ್ರೆ ಹೋಗ್ತಿಲ್ಲ, ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡೇ ಹೋಗ್ತೀರಾ? ಇನ್ನೇನ್ ಮಾಡೋದು? ಇವಾಗ ಬಸ್ ಎಲ್ಲ ಮಧ್ಯಾಹ್ನ ಮೇಲೆ ಸರಿ ಮಾಡ್ತೇವೆ ಅಂದಿದ್ದಾರೆ, ಏನ್ ಹೇಳ್ತೀರಾ? ಒಂದು ಗಂಟೆಯಿಂದ ಕಾಯ್ತಾ ಇದ್ದೀವಿ. ಮಾರ್ಕೆಟ್ಗೆ ಬಸ್ ಇಲ್ಲ. ನೀವೇನು ವ್ಯಾಪಾರ ಮಾಡ್ತಿದ್ದೀರಾ? ಹೌದು, ಅಂಗಡಿ ಇದೆ. ಮಾರ್ಕೆಟ್ಗೆ ಹೋಗ್ಬೇಕು, ವ್ಯಾಪಾರವನ್ನ ಮಾಡ್ಬೇಕು, ಆದ್ರೆ 1 ಗಂಟೆಯಿಂದ ಕೂಡ ಕಾಯ್ತಾ ಇದ್ದಾವೆ, ಬಸ್ ಇಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಬಸ್ ಇಲ್ಲಲ್ಲ ಬಹುತೇಕ ಜನ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಕೂಡ ಕಾಣ್ತಾ ಇದ್ದೇವೆ. ವಿದ್ಯಾ, ಬೆಳಗ್ಗೆಯಿಂದಲೂ ಕೂಡ ಸುಮಾರು 6 ಗಂಟೆಗೆ ಬಂದಿರೋರು ಇದ್ದಾರೆ, 7 ಗಂಟೆಗೆ ಬಂದಿರೋರು ಇದ್ದಾರೆ, 1 ತಾಸಿಂದ ಬಂದಿರೋರು ಇದ್ದಾರೆ. ಇನ್ನು ಮಹಿಳೆಯರು ಕೂಡ ಅದೇ ರೀತಿಯಾಗಿ ಮನೇಲಿ ಕೆಲಸ ಇದೆ, ಮಕ್ಕಳನ್ನ ಬಿಟ್ಟು ಬಂದಿದ್ದೇವೆ, ಇನ್ನು ನನ್ನ ಫ್ಯಾಕ್ಟ್ರಿಗೆ ಲೇಟ್ ಆಯಿತು ಅನ್ನೋರು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಹೋಗ್ಬಿಟ್ಟು ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಬೇಕು ಎನ್ನುವಂಥವ್ರು ಮತ್ತೊಂದು ಕಡೆ. ಇದು ಯಾವುದೇ ರೀತಿಯಿಂದಲೂ ಕೂಡ ಅರಿವಿಲ್ಲದೆ ಸಾರಿಗೆ ಸಚಿವರು ಮಧ್ಯಾಹ್ನದ ನಂತರದಲ್ಲಿ ಎಲ್ಲ ಬಸ್ಗಳನ್ನ ಸರಿ ಮಾಡ್ತೇವೆ ಎನ್ನುವಂಥ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಸಾರಿಗೆ ಇಲಾಖೆಯವರು ಈ ಒಂದು ಬಸ್ಸಸ್ಗಳನ್ನ ಅಂದ್ರೆ 50% ಒಂದು ಪ್ರಯಾಣಿಕರ ಒಂದು ಬಸ್ಗೆ ಅನುಮತಿಯನ್ನ ಸಿಕ್ಕಿದ್ದಕ್ಕಿಂತ ಹಿಂದಿನ ದಿನವೇ ಅಂದ್ರೆ ನಿನ್ನೆಯಿಂದಲೇ ಡಿಪೋಗಳಲ್ಲಿ ಅಂದ್ರೆ ಹಾಜರಾತಿಯನ್ನ ನೋಡಿಕೊಂಡು, ವ್ಯಾಕ್ಸಿನೇಷನ್ ಅನ್ನ ನೋಡಿಕೊಂಡು ಎಲ್ಲವನ್ನ ಪ್ರಿಪೇರನ್ನ ಮಾಡಬೇಕಾಯ್ತು. ನಿಜಕ್ಕೂ ಕೂಡ ಬೆಳಗ್ಗೆಯಿಂದಲೇ ಬಿಎಂಟಿಸಿ ಬಸ್ಗಳ ಸಂಚಾರದಲ್ಲಿ ಕೂಡ ವ್ಯತ್ಯಯ ಆಗ್ತಾ ಇದೆ. ಬಿಎಂಟಿಸಿಯ ಬಸ್ ಸಂಚಾರಕ್ಕೆ ಅಂದ್ರೆ ಮೊದಲ ದಿನ ಅನ್ಲಾಕ್ ಮೊದಲ ದಿನವೇ ಇಷ್ಟು ಹೊಡೆತ ಆದ್ರೆ ಯಾವ ರೀತಿ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಕೂಡ ಜನ ಆಕ್ರೋಶವನ್ನ ಕೂಡ ಸರ್ಕಾರದ ವಿರುದ್ಧ. ವಿದ್ಯಾ, ಧನ್ಯವಾದ ಅರುಣ ತಮ್ಮೆಲ್ಲ ಮಾಹಿತಿಗೆ. ಜನಕ್ಕೆ ಮಾಡ ಕೆಲಸ ಇಲ್ಲ ಪಾಪ ಬಂದು ಕಾಯ್ತಾರೆ ನಿಮ್ಗಳ ಎಡವಟ್ಟಿಗೆ ಜನ ಕಷ್ಟ ಪಡಬೇಕು ಅವರಿಗೆ ಮಾಡ ಕೆಲಸ ಇರಲ್ಲ ಅಲ್ವಾ ಹಾಗಾಗಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ಕೊಂಡು ನಿಂತಿರ್ತಾರೆ ಬಸ್ ಆಗ ಬರುತ್ತೆ ಈಗ ಬರುತ್ತೆ ಅಂತ ನೀವು ಕೊಟ್ಟಂತಹ ಹೇಳಿಕೆಗಳನ್ನು ನಂಬಿ ಜನ ಬಂದಿದ್ದಾರೆ ಬಸ್ ಸ್ಟ್ಯಾಂಡ್ ಗೆ ಇಲ್ಲಿ ತನಕ ಯಾರು ಬಂದಿರಲಿಲ್ಲ ಲಾಕ್ ಡೌನ್ ಇತ್ತು ನೀವುಗಳೇ ಹೇಳಿಕೆ ಕೊಟ್ಟಿದ್ದು ಬಸ್ ಗಳು ನಾಳೆಯಿಂದ ಇರುತ್ತೆ ಅಂತ ನಿಮ್ಮನ್ನ ನಂಬಿ ಜನ ಬಂದಿದ್ದಾರೆ ನಿಮ್ಮ ನಂಬಿದಕ್ಕಿದ ಶಿಕ್ಷೆ ಅವರಿಗೆ ಅವರಿಗೇನು ಕೆಲಸ ಇಲ್ವಾ ಹಾಗಾದ್ರೆ ನಿಮ್ಮಗಳಿಗೆ ಮಾತ್ರ ಕೆಲಸ ನೀವುಗಳು ಮಾತ್ರ ಬಿಜಿ 54 ದಿನಗಳ ಸುದೀರ್ಘ ಬ್ರೇಕ್ ನಂತರ ಈಗ ಮತ್ತೆ ಬಸ್ ಸಂಚಾರ ಆರಂಭ ಆಗ್ತಾ ಇರುವಂತದ್ದು ಆದರೆ ಜನರ ಕಷ್ಟ ಮಾತ್ರ ಯಾಕೋ ತಪ್ಪು ರೀತಿಯಲ್ಲಿ ಕಾಣ್ತಾ ಇಲ್ಲ ಬೆಳಗ್ಗೆಯಿಂದಲೂ ಸಹ ದೊಡ್ಡ ಮಟ್ಟದಲ್ಲಿ ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸಾರಿಗೆ ಸಚಿವರಾಗಿರುವಂತ ಸೌದಿ ಅವರು ಇದ್ದಾರೆ ಅವರನ್ನ ಮಾತನಾಡಿಸ್ತೇನೆ ಸರ್ ಈಗ ಬೆಳಗ್ಗೆಯಿಂದಲೂ ಸಹ ದೊಡ್ಡ ಮಟ್ಟದಲ್ಲಿ ಜನ ಸಮಸ್ಯೆಗೆ ಒಳಗಾಗ್ತಾನೆ ಇದ್ದಾರೆ ಯಾಕಂದ್ರೆ ಬಸ್ಗಳಿದೆ ಸರಿಯಾಗಿ ಮಾನಿಟರ್ ಆಗ್ತಾ ಇಲ್ಲ ಅನ್ನೋಂಥದ್ದು ಜನರ ಆರೋಪ ಏನು ಹೇಳ್ತೀರಿ ಸರ್ ನೋಡಿ ಪ್ರಾರಂಭ ದಿವಸ ಸ್ವಲ್ಪ ಗೊಂದಲ ಆಗೋದು ಸಹಜವಾಗಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ ನಿರ್ವಾಹಕರು ಮತ್ತು ನಮ್ಮ ಚಾಲಕರು ಯಾರು ಎರಡು ಡೋಸ್ಗಳನ್ನು ತಗೊಂಡಿರ್ತಕ್ಕಂಥವ್ರು ಪ್ರಥಮ ಆದ್ಯತೆ ಮೇಲೆ ನೀವು ಕೆಲಸಕ್ಕೆ ಹಾಜರಾಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ವಿ ಸ್ವಲ್ಪ ಪ್ರಾರಂಭ ದಿವಸ ಇರೋದನ್ನು ಸ್ವಲ್ಪ ವ್ಯತ್ಯಾಸ ಆಗಿದೆ ಮಧ್ಯಾಹ್ನ ಮೇಲೆ ಸರಿಯಾಗುತ್ತೆ ನಾಳೆಗೆ ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ನಡೆದು ಹೋಗುತ್ತೆ ಅಲ್ಲ ಸರ್ ಈ ರೀತಿ ಸಮಸ್ಯೆಗಳಾಗುತ್ತೆ ಅನ್ನೋಂಥದ್ದು ಇಲಾಖೆಗಾಗಿರಲಿ ಅಧಿಕಾರಿಗಳಿಗಾಗಲಿ ಮುನ್ನೆಚ್ಚರಿಕೆಯಾಗಿ ಗೊತ್ತಿರಲಿಲ್ವಾ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿತ್ತಲ್ವಾ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ವಿ ಅನ್ಲಾಕ್ ಆದ ಕೂಡಲೇ ನೀವೆಲ್ಲರೂ ಕೂಡ ಸಿದ್ಧತೆ ಇರಬೇಕು ಮತ್ತು ಕೆಲಸಕ್ಕೆ ಹಾಜರಾಗಬೇಕು ಅಂತ ಏನಂದರೆ ಬೆಂಗಳೂರಿನಲ್ಲಿ BMTCಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು 160% ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಅನೇಕ ಜನ ಇಲ್ಲಿ ಬರಲಿಕ್ಕೆ ವಿಳಂಬ ಆಗಿದೆ ಇವತ್ತು ಸಾಯಂಕಾಲದೊಳಗೆ ಬಂದು ಬರ್ತಾರೆ ನಾಳೆ ಸುದೃಢವಾಗಿ ಯಾರು ಯಾರು ಇದನ್ನ ಜನರಿಗೆ ಇದನ್ನು ಹೇಳೋಕ್ಕಾಗುತ್ತೆ ಈ ಉತ್ತರವನ್ನು ಹೇಳಲಿಕ್ಕಾಗುತ್ತೆ ಜನರಿಗೆ ಅಂತ ಅಣ್ಣ ನೋಡಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾದ ಸಹಿಸ್ಕೋಬೇಕಾಗುತ್ತೆ ಎಲ್ಲರಿಗೂ ಏಕಕಾಲಕ್ಕೆ 100% ಸರಿಯಾಗಲಿಕ್ಕೆ ಆಗಲಿಕ್ಕಿಲ್ಲ ಮಧ್ಯಾಹ್ನದ ಮೇಲೆ ಎಲ್ಲರೂ ಸರಿಯಾಗುತ್ತೆ ಎಲ್ಲ ಕಡೆ ಸಂಚಾರ ಇವತ್ತು ಪ್ರಾರಂಭ ಆಗಿದೆ ಅಲ್ಲಿಂದ ನಿರ್ವಾಹಕರು ಚಾಲಕರು ಉತ್ತರ ಕರ್ನಾಟಕದಿಂದ ಬರಬೇಕು ಸಾಯಂಕಾಲದವರೆಗೆ ಬರುತ್ತೆ ನಾಳೆ ಎಲ್ಲರೂ ಸರಿ ಅಲ್ಲ ಈ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಒಂದು ಕಡೆ ನಿಮ್ಮ ಚಾಲಕರು ಬರ್ತಾ ಇರೋಂಥವ್ರಿಗೆ ಇನ್ನೂ ರಿಪೋರ್ಟ್ಗಳು ಇಲ್ಲ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಯಾಕೆ ಅಧಿಕಾರಿಗಳು ಈ ರೀತಿ ಗೊಂದಲಗಳನ್ನ ಮಾಡ್ಕೊತಾ ಇದ್ದಾರೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಇದನ್ನು ಮಧ್ಯಾಹ್ನ ತನಕ ಎಲ್ಲ ಸರಿಯಾಗುತ್ತೆ ಆಗುತ್ತೆ ನಾವು ಭರವಸೆ ಕೊಡ್ತೀವಿ ಆಗುತ್ತೆ ಆಗುತ್ತೆ ಇದಿಷ್ಟು ಸಾರಿಗೆ ಸಚಿವರ ಮಾತಾಗಿರುವಂಥದ್ದು ಅಂದರೆ ಮಧ್ಯಾಹ್ನದ ತನಕ ಸಮಸ್ಯೆಗಳ ಬಗೆಹರಿಯುವಂತಹ ಒಂದಷ್ಟು ಆಶ್ವಾಸನೆಗಳನ್ನು ಸದ್ಯ ಸಚಿವರು ನೀಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ರಾಮು ಜೊತೆ ರಾಘು ಪಬ್ಲಿಕ್ ಟಿವಿ ಬೆಂಗಳೂರು